ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಎಲ್ರಿಗೂ ಈ ಒಂದು ಕ್ರೀಮ್ನ ಮನೆಯಲ್ಲಿ ಹೇಗೆ ತಯಾರಿಸೋದು ಅಂತ ಹೇಳ್ಕೊಡೋಣ ಅಂತ. ಹೌದು, ಈ ಕ್ರೀಮ್ ತಯಾರಿಸುವ ವಿಧಾನ ನಾನು ಹೇಳ್ಕೊಡ್ತೀನಿ. ಇದು ಏನಕ್ಕೆಲ್ಲ ಯೂಸಸ್ ಅಂತ ಹೇಳಿ ತಿಳ್ಕೊಳ್ಳೋದು ಮುಖ್ಯ. ನೀವು ಮೊಡವೆಗಳಿದ್ರೆ, ಮೊಡವೆ ಮಾರ್ಕ್ಸ್ಗಳಿದ್ರೆ, ಫೇಸಲ್ಲಿ ಮುಖದಲ್ಲಿ ಓಪನ್ ಪೋರ್ಟ್ಸ್ ಅಂದರೆ ಮುಖದಲ್ಲಿ ರಂಧ್ರಗಳಿದ್ರೆ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಇದ್ರೆ ಬರುತ್ತೆ, ಆಮೇಲೆ ಪಿಗ್ಮೆಂಟೇಷನ್ಗೂ ಈ ಕ್ರೀಮ್ ಒಂದು ಒಳ್ಳೆಯ ಮದ್ದು ಅಂತ ಹೇಳ್ಬೋದು. ಇದನ್ನ ಹೇಗೆ ರೆಡಿ ಮಾಡೋದು ಅಂತ ಫಸ್ಟ್ ನೋಡ್ಕೊಂಬರೋಣ. ಆಮೇಲೆ ಈ ಕ್ರೀಮು ಹೇಗೆ ನಿಮ್ಮ ಫೇಸ್ಗೆ ವರ್ಕ್ ಆಗುತ್ತೆ ಅಂತಲೂ ಅದನ್ನು ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದರೆ ಬರೀ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಅದನ್ನ ಉಪಯೋಗಿಸೋಕ್ಕಿಂತ ಆ ವಸ್ತುಗಳಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ನಿಮ್ಮ ಸ್ಕಿನ್ಗೆ ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಅದಕ್ಕೆ ಈ ವಿಡಿಯೋನ ನೀವು ಕಡೆ ತನಕ ನೋಡಬೇಕು. ಫಸ್ಟ್ ನೀವು ಈ ಇದನ್ನ ಹೇಗೆ ರೆಡಿ ಮಾಡೋದು ಮನೆಯಲ್ಲಿ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ಬನ್ನಿ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಲೋವೆರಾ ಜೆಲ್ಲು, ಆಮೇಲೆ ಒಂದು ಕ್ಲೀನ್ ಆಗಿರೋಂತಹ ಒಂದು ಮಿಕ್ಸಿಂಗಿಗೆ ಒಂದು ಬೌಲ್ ಬೇಕು. ಆಮೇಲೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಂಡಿದ್ದೀನಿ. ಇದು ನಿಮಗೆ ಗ್ರೀನ್ ಅಲ್ಲೂ ಸಿಗುತ್ತೆ, ಗ್ರೀನ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಇದು ಸಿಕ್ಕಿದ್ರೆ ಇದಾದರೂ ಯೂಸ್ ಮಾಡಿ. ಕ್ರೀಮ್ ಮಾಡೋದಕ್ಕೆ ಅಥವಾ ಈ ಸಿರಮ್ನ ಮಾಡೋದಕ್ಕೆ ಎಷ್ಟು ಕ್ವಾಂಟಿಟಿನಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ. ಇದು 1 ಸ್ಪೂನ್ ಅಷ್ಟು ನಾನು ಇಲ್ಲಿ ಅಲೋವೆರಾ ಜೆಲ್ ತಗೊಂಡಿದ್ದೀನಿ. ಇದಕ್ಕೆ 1 ಕ್ಯಾಪ್ಸೂಲ್ ಹಾಕ್ತೀನಿ. ಇದನ್ನ ಯಾವ್ದಾದ್ರು ಒಂದು ಪಿನ್ನಿಯಿಂದ ಪೋಕ್ ಮಾಡಿ ಹಿಂಗೆ ಈ ತರ ಚುಚ್ಚಿ. ಇದನ್ನ ಇವಾಗ ಕ್ಲೀನ್ ಆಗಿ ಎರಡೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಸಿರಮ್ನ ಅಥವಾ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ. ಈ ಸಿರಮ್ನ ಹಚ್ಚಿ ನೋಡಿ, ನಿಮ್ಗೆ 100% ನಾನು ಏನು ಹೇಳ್ತೀನಿ ಅವೆಲ್ಲ ರಿಸಲ್ಟ್ ನಿಮ್ಮ ಫೇಸಲ್ಲಿ ಕಾಣಿಸುತ್ತೆ. ಇದಷ್ಟೇ ಡೈಲಿಯಾಗಿ ಡೈಲಿ ಹಚ್ಕೋಬೇಕಾಗತ್ತೆ. ಒಂದಿನ ಹಚ್ಚಿ ಒಂದಿನ ಬಿಡೋದಲ್ಲ, ಕಂಟಿನ್ಯೂಸ್ ಆಗಿ ಹಚ್ಚಿದ್ರೆ ನಿಮ್ಮ ಸ್ಕಿನ್ನಲ್ಲಿ ನೀವು ಇಫೆಕ್ಟಿವ್ ರಿಸಲ್ಟ್ ನಿಮ್ಗೆ ಗೊತ್ತೇ ಆಗುತ್ತೆ. ಈ ಕ್ರೀಮ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ರಲ್ಲ, ಇವಾಗ ಇದನ್ನ ಹಚ್ಚೋ ವಿಧಾನನ ತಿಳಿಸ್ತೀನಿ. ಕೇರ್ ನಿಮ್ದು ಏನು ರೊಟೀನ್ ಇದೆ ಅದನ್ನ ಮಾಡಿ ನೆಕ್ಸ್ಟ್ ನೀವು ನೈಟ್ ಕ್ರೀಮ್ನ ಹಚ್ತೀರಾ ಅಥವಾ ಮಾಯಿಶ್ಚರೈಸರ್ನ ಹಚ್ಚೋ ಟೈಮಲ್ಲಿ ಇದನ್ನ ಹಚ್ಕೊಳ್ಳಿ. ಅಂದರೆ ಆ ಸ್ಟೆಪ್ಪಲ್ಲಿ ಇದನ್ನು ಹಚ್ಕೊಳ್ಳಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ನೈಟ್ ಅಷ್ಟೇ ಹಚ್ಕೊಳ್ಳಿ, ಡೇ ಹಚ್ಕೊಳ್ಳಬೇಕಾಗಿಲ್ಲ. ಮತ್ತು ಇದನ್ನು ಹಾಗೇನೆ ಬಿಡಿ ನೈಟು. ಬೆಳಿಗ್ಗೆ ನೀವು ಮುಖನ ಹೇಗೆ ವಾಶ್ ಮಾಡ್ಕೊತೀರೋ ಹಂಗೆ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, 100% ರಿಸಲ್ಟ್ ಬರುತ್ತೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಮಧ್ಯದಲ್ಲಿ ಬಿಡಕ್ಕೆ ಹೋಗ್ಬೇಡಿ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಚ್ಚೋ ವಿಧಾನನ ತಿಳ್ಕೊಂಡ್ವಿ ಇವಾಗ. ಇವಾಗ ನೆಕ್ಸ್ಟ್ ಏನು, ಇಲ್ಲಿ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡಿದ್ದೀವಿ, ಆಮೇಲೆ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀವಿ. ಇದರಿಂದ ನಮ್ಮ ಸ್ಕಿನ್ಗೆ ಏನು ಬೆನಿಫಿಟ್ ಇದೆ ಅಂದರೆ ವಿಟಮಿನ್ ಇಯಿಂದ ಏನು ಬೆನಿಫಿಟ್ ಇದೆ, ಆಮೇಲೆ ಅಲೋವೆರಾ ಜೆಲ್ನಿಂದ ಏನು ಬೆನಿಫಿಟ್ ಇದೆ, ಇದು ಎರಡೂ ಸೇರಿ ಏನು ಬೆನಿಫಿಟ್ ಇದೆ ಅಂತ ತಿಳಿಯೋದು ಮುಖ್ಯ. ಇವಾಗ ವಿಟಮಿನ್ ಇನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ. ಇದು ನಿಮ್ಮ ಪಿಂಪಲ್ ಮಾರ್ಕ್ಸ್ನ ಮತ್ತು ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದ್ರೆ 100% ಕಡಿಮೆ ಮಾಡುತ್ತೆ, ಸ್ಕಿನ್ನ ಸಫಲಾಗಿ ಮಾಡುತ್ತೆ, ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಒಂದು ರೇಡಿಯಂಟ್ ಕೊಡುತ್ತೆ, ಯೂತ್ಫುಲ್ ಸ್ಕಿನ್ ನಿಮ್ಗೆ ಸಿಗುತ್ತೆ, ಮತ್ತು ಬೆಳಿಗ್ಗೆ ಆಗುವಾಗ ನಿಮಗೆ ಒಳ್ಳೆ ಬ್ರೈಟ್ನೆಸ್ ಸಿಗುತ್ತೆ ಸ್ಕಿನ್ನಲ್ಲಿ. ನಿಮಗೆ ಸ್ಕಿನ್ನಲ್ಲಿ ಡಾರ್ಕ್ ಸರ್ಕಲ್ಸ್ ಇದ್ರೆ ಅದನ್ನು ಇದು ಕಡಿಮೆ ಮಾಡುತ್ತೆ, ಮತ್ತು ಒಳ್ಳೆ ನಿಮಗೆ ಸ್ಕಿನ್ ಒಂಥರ ಶೈನ್ ಆಗುತ್ತೆ. ವಿಟಮಿನ್ ಇ ಯೂಸ್ ಮಾಡೋದ್ರಿಂದ ಫೇರ್ನೆಸ್ಸು ಸಿಗುತ್ತೆ. ಎಲ್ಲ ನೀವು ಯೂಸ್ ಮಾಡೋವಂಥ ಕ್ರೀಮಲ್ಲಿ, ಫೇಸ್ ವಾಶಲ್ಲಿ ಏನೇ ಇರಲಿ, ಇದರಲ್ಲಿ ವಿಟಮಿನ್ ಇ ಹಾಕೇ ಹಾಕಿರ್ತಾರೆ. ಯಾಕಂದರೆ ಇದೊಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ ಅಂತ ಅವಾಗಲೇ ಹೇಳ್ದಂಗೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಆಮೇಲೆ ಆ್ಯಂಟಿ ಇಂಪ್ಲಿಮೆಂಟರಿ ಪ್ರಾಪರ್ಟಿನೂ ಇರೋದ್ರಿಂದ ಇದನ್ನು ಎಲ್ಲ ಕ್ರೀಮ್ಸಲ್ಲೂ ಯೂಸ್ ಮಾಡ್ತಾರೆ. ವಿಟಮಿನ್ ಇ ಕ್ಯಾಪ್ಸೂಲ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಹೈಡ್ರೇಟ್ ಮಾಡೋದ್ರಿಂದ ಸ್ಕಿನ್ ಬೆಳಿಗ್ಗೆ ನಿಮಗೆ ಒಳ್ಳೆ ಒಳ್ಳೆ ಮಾಯಿಶ್ಚರೈಸ್ ಆಗಿ ಒಂಥರ ಸಪ್ಪಲಾಗಿ ಕಾಣಿಸುತ್ತೆ. ಆ್ಯಂಟಿ ಏಜಿಂಗ್ ಕ್ರೀಮ್ ಥರನೂ ನೀವು ವರ್ಕ್ ಆಗುತ್ತೆ ಇದು ನಿಮ್ಮ ಸ್ಕಿನ್ಗೆ, ಒಳ್ಳೆ ಒಂದು ಇಫೆಕ್ಟಿವ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಅಲೋವೆರಾ ಜೆಲ್ ಹೇಗೆ ಕೆಲಸ ಮಾಡುತ್ತೆ, ಅಲೋವೆರಾ ಜೆಲ್ ನಾವು ಹಳೆ ಕಾಲದಿಂದನೂ ನಮ್ಮದು ಕೂದಲಿಗೆ ಮುಖಕ್ಕೆ ಯೂಸ್ ಮಾಡ್ತಾನೆ ಬರ್ತಾ ಇದ್ದಾರೆ ನಮ್ಮದು ಹಿರಿಯರು, ಅದರಿಂದನೇ ನಾವು ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಲೋವೆರಾ ಜೆಲ್ಲಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇದೆ, ಇದು ನಿಮ್ಮದು ಪಿಂಪಲ್ಸ್ನ ಅಲ್ಲೇ ಕಡಿಮೆ ಮಾಡುತ್ತೆ. ಮತ್ತು ಇದನ್ನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಮಾರ್ಕ್ಸ್ ಕೂಡ ಅಲೋವೆರಾ ಜೆಲ್ಲಿಂದ ತೆಗೆಯುತ್ತೆ.
100% ನಿಮಗೆ ಕೂಲಿಂಗ್ ಸೆನ್ಸೇಷನ್ ಆಗುತ್ತೆ. ಹಚ್ಚಿದ ತಕ್ಷಣ ಒಂದು ಒಳ್ಳೆ ಒಂದು ಸಪಲ್ ಸ್ಕಿನ್ ನಿಮ್ಗೆ ಸಿಗುತ್ತೆ. ಅಲ್ಲಿಂದ ಮುಖದಲ್ಲಿ ಆಗಿರುವಂತ ಇನ್ಫೆಕ್ಷನ್ಸು ಕಡಿಮೆ ಆಗುತ್ತೆ. ನಿಮ್ಗೆ ಪಿಂಪಲ್ಸ್ ಆದಾಗ ಒಂಥರ ಇಚ್ಚಿನೆಸ್ ಫೀಲ್ ಆಗ್ತಾ ಇರುತ್ತೆ, ಅದನ್ನು ಪೂರ ಕಡಿಮೆ ಆಗುತ್ತೆ. ಇದೆಲ್ಲಾನು ಅಲವಿರಾ ಜೆಲ್ ನಲ್ಲಿ ಇರುವಂತಹ ಪ್ರಾಪರ್ಟೀಸು. ಹೇಗೆ ನಮ್ ಸ್ಕಿನ್ಗೆ ವರ್ಕ್ ಆಗುತ್ತೆ ಅಂತ ಹೇಳಿದೆ, ಅಲವಿರಾ ಜೆಲ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಇವಾಗ ಎರಡೂ ಸೇರಿಸಿ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಯೋದು. ಎರಡರಲ್ಲೂ ಹೀಲಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಇದು ನಿಮ್ ಸ್ಕಿನ್ ನ ಒಳ್ಳೆ ಮಾಯಿಶ್ಚರೈಸ್ ಮಾಡುತ್ತೆ. ನಿಮ್ ಸ್ಕಿನ್ ಅದು ಸ್ಕಾರ್ಸ್ ನ ತೆಗೆಯೋದಕ್ಕೆ ಇದು ಒಂದು ಒಳ್ಳೆಯ ಒಂದು ಮನೆ ಮದ್ದು. ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದ್ರೆ ನಿಮ್ದು ಸ್ಕಿನ್ ಅಲ್ಲಿ ಇರುವಂತ ಏಜಿಂಗು ಮತ್ತೆ ಒಂಥರ ಡಲ್ನೆಸ್ ಸ್ಕಿನ್ ಅಲ್ಲಿ ಇರೋದು ಎಲ್ಲ ಹೋಗುತ್ತೆ. ತುಂಬಾ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ ನಿಮ್ಗೆ. ಜಾಸ್ತಿ ಜನರಿಗೆ ಈ ಪಿಂಪಲ್ಸ್ ಪ್ರಾಬ್ಲಮ್ ಇರುತ್ತೆ. ಈ ಪಿಂಪಲ್ಸ್ ಪ್ರಾಬ್ಲಮ್ 100% ನಿವಾರಣೆ ಆಗೇ ಆಗುತ್ತೆ. ಯಾಕಂದ್ರೆ ಇದನ್ನ ಒಂದು ದಿನ ಹಚ್ಚಿ ಬಿಡಬೇಡಿ, ಏನು ರಿಸಲ್ಟ್ ಬಂದಿಲ್ಲ ಅಂತ. ಇದನ್ನ ಕಂಟಿನ್ಯೂಸ್ ಆಗಿ ಹಚ್ಚಿ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಇದ್ರದ್ದು. ನೈಟ್ ಕ್ರೀಮ್ ತರ ಡೈಲಿ ಹಚ್ಚೋದ್ರಿಂದ ಇದು ಒಳ್ಳೆ ನಿಮ್ಗೆ ಒಳ್ಳೆ ರೀತಿನಲ್ಲಿ ಇದು ನಿಮ್ಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಇದಿಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಅವಾಗ್ಲೇ ಹೇಳ್ದಂಗೆ ನಿಮ್ ಮೊಡವೆ ಕಲೆಗಳು, ನಿಮ್ದು ಫೇರ್ನೆಸ್ಗೆ ಫೇರ್ನೆಸ್ ಬೇಕು ಅಂತಿದ್ರೆ ಫೇರ್ನೆಸ್, ಆಮೇಲೆ ನಿಮ್ಗೆ ರಿಂಕಲ್ಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಎಲ್ಲಾನು ರೆಡ್ಯೂಸ್ ಆಗಿ ಒಳ್ಳೆ ಯೂತ್ಫುಲ್ ಸ್ಕಿನ್ ನಿಮ್ಗೆ ಸಿಗುತ್ತೆ. ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ, ಕಮೆಂಟ್ ಅಲ್ಲಿ ನನ್ಗೆ ತಿಳಿಸಿ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ಈ ಕ್ರೀಮು. ಇವಿಷ್ಟು ಈ ಕ್ರೀಮ್ ಬಗ್ಗೆ ತಿಳಿಸ್ಬೇಕಾಗಿರೋಂತ ಮಾಹಿತಿ. ಈ ಕ್ರೀಮ್ ನ ಹಚ್ಚಿ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನಗೆ ಕಮೆಂಟ್ ಮೂಲಕ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್. ಹೀಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಗೆ ಹೆಂಗ ಅನ್ನಿಸ್ತು ಈ ಕ್ರೀಮ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.